ನಮಸ್ಕಾರ ಎಲ್ಲರಿಗೂ, ಚಾನಲ್ಗೆ ಸ್ವಾಗತ. ನಾನು ರಶ್ಮಿ. ಇನ್ನೇನು ಮದುವೆ ಸೀಸನ್ ಹತ್ತಿರ ಬರ್ತಾ ಇದೆ. ಮದುವೆ ಮನೆ ಅಂದಮೇಲೆ ಎಲೆ ಹಾಕ್ಕೊಳ್ಳೋರಿಗೆ ಅಡಿಕೆ ಪುಡಿ ಬೇಕಾಗುತ್ತೆ. ಈ ಅಡಿಕೆ ಪುಡಿನ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಮಾತಾಡೋಣ. ನಮ್ಮನೆಯಲ್ಲೂ ಸದ್ಯಕ್ಕೆ ಒಂದು ಮದುವೆ ಇದೆ. ಅದಕ್ಕೆ ಅಡಿಕೆ ಪುಡಿ ಮಾಡೋದಕ್ಕೆ ನಮ್ಮ ಅತ್ತೆ, ದೊಡ್ಡಮ್ಮ, ಅಜ್ಜಿ ಎಲ್ಲರೂ ಬಂದಿದ್ದಾರೆ. ಇವರು ಹೇಗೆ ಅಡಿಕೆ ಪುಡಿ ಮಾಡ್ತಾರೆ ಅಂತ ನೋಡೋಣ. ನಾವಿಲ್ಲಿ 2 ಕೆಜಿಯಷ್ಟು ಬಟ್ಲ ಅಡಿಕೆ ತೊಗೊಂಡಿದ್ದೀವಿ. ಇದಕ್ಕೆ ಹಸ ಅಡಿಕೆ ಅಂತಲೂ ಅಂತಾರೆ. ಈ ಥರ ಅಡಿಕೆ ತೊಗೊಂಡ್ರೆ ಅಡಿಕೆ ಪುಡಿ ತುಂಬ ಸಾಫ್ಟಾಗುತ್ತೆ. ಮೊದಲಿಗೆ ಈ ಅಡಿಕೆನ ಮಿಕ್ಸರ್ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತರತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ದೊಡ್ಡ ಕಣ್ಣಿರೋ ಜರಡಿಗೆ ಹಾಕ್ಕೊಂಡು ಜಲಿಸ್ಕೋಬೇಕು. ಪುಡಿ ಆಗದಲೇ ಇರೋ ಅಡಿಕೆನ ಮತ್ತೆ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಬಾಣಲಿಗೆ ಸ್ವಲ್ಪ ತುಪ್ಪ ಹಾಗೆ ಜಲಿಸಿಟ್ಕೊಂಡಿರೋ ಅಡಿಕೆ ಪುಡಿನ ಹಾಕ್ಕೊಂಡು ಬಣ್ಣ ಬದಲಾಗೋವರೆಗೂ ಹುರ್ಕೊಳ್ಬೇಕು. 2 ಕೆಜಿಯಷ್ಟು ಅಡಿಕೆ ತೊಗೊಂಡಿರೋದ್ರಿಂದ 2-3 ಕೊಬ್ಬರಿನ ತುರ್ಕೊಂಡು ಸ್ವಲ್ಪ ಹುರಿದಿಟ್ಕೊಳ್ಬೇಕು. ಮಸಾಲೆಗೆ 2 ಜಾಯಿಕಾಯಿ, ಜಾಪತ್ರೆ, 2 ಟೇಬಲ್ ಸ್ಪೂನ್ ಲವಂಗ, 2 ಟೇಬಲ್ ಸ್ಪೂನ್ ಏಲಕ್ಕಿ, ಇದಿಷ್ಟು ತುಪ್ಪ ಹಾಕಿ ಹುರ್ಕೊಂಡು ಫೈನ್ ಪೌಡರ್ ಮಾಡ್ಕೋಬೇಕು. ಇವಾಗ ಹುರಿದಿಟ್ಕೊಂಡಿರೋ ಅಡಿಕೆ ಪುಡಿ ಸ್ವಲ್ಪ ತಣ್ಣಗಾದಮೇಲೆ ಅದಕ್ಕೆ ಪುಡಿ ಮಾಡಿಟ್ಕೊಂಡಿರೋ ಮಸಾಲೆ, 2 ಕೆಜಿಯಷ್ಟು ಸಕ್ಕರೆ, ಹುರಿದಿಟ್ಕೊಂಡಿರೋ ಕೊಬ್ಬರಿ, ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟಪಡೋರು ಡೈಮಂಡ್ ಸಕ್ಕರೆ ಅಥವಾ ದಪ್ಪ ಸಕ್ಕರೆ ಅಂತ ಏನು ಬರುತ್ತೆ ಅದನ್ನು ಹಾಕೊಳ್ಬಹುದು. ಇದಿಷ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅಂಗಡಿಲಿ ಮೆಂಥಾಲ್ ಅಂತ ಸಿಗುತ್ತೆ, ಇದನ್ನು ಪುಡಿ ಮಾಡಿಬಿಟ್ಟು 1-2 ಚಿಟಿಕೆಯಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಾಡಿಕೊಂಡ್ರೆ ಅಡಿಕೆ ಪುಡಿ ತುಂಬ ರುಚಿಯಾಗಿರುತ್ತೆ. ಹಾಗೆ ಎಷ್ಟು ದಿನ ಇಟ್ಟರೂ ಕೆಡೋಲ್ಲ. ನೀವು ಈ ಅಡಿಕೆ ಪುಡಿನ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದೆ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.